ಕೋವಿಡ್ ಸಮಸ್ಯೆ ಆಯ್ತು ಯಾರು ಸಂಕಷ್ಟ ಅನುಭವಿಸಿದ್ವು ಆ ಸಂದರ್ಭದಲ್ಲಿ ಈ ಕುಕ್ಕರ್ ಕೊಡುವಂತ ಒಬ್ಬ ಶಾಸಕ ಆ ಸಂದರ್ಭದಲ್ಲಿ ಬಂದು ನಿಮ್ಮ ಕಷ್ಟನ ಕೇಳಬಹುದಾಗಿತ್ತು ನಿಮ್ಮ ಒಂದು ಓಟ್ನ ಎಷ್ಟುಗೆ ಅಳತೆ ಮಾಡಿ ಹೋಗಿದ್ದಾರೆ ಗೊತ್ತಾ ಹೇಳಿ 200 300 ರೂಪಾಯಿ ಅಷ್ಟೇ ಕುಕ್ಕರ್ ಬೆಲೆ ನಿಮ್ಮ ಒಂದು ಓಟ್ ಇದೆಯಲ್ಲ ಅದು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನಿಮ್ಮ ಭವಿಷ್ಯವನ್ನ ರೂಪಿಸೋ ಕೆಲಸ ನಾವು ಮಾಡ್ತೀವಿ ಈ ಭಾಗದ ಕಾರ್ಮಿಕರಿಗೆ ಕನಿಷ್ಠ 25000 ಮನೆಗಳನ್ನು ನಾವು ಕೊಡೋದಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ಕಮಸಂದ್ರ ಗ್ರಾಮದ ಮುನೇಶ್ವರ ಲೇಔಟ್ನಲ್ಲಿ ಆಯೋಜಿಸಿದ್ದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಆನೇಕಲ್ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಕೆಪಿ ರಾಜುರವರ ಸಮ್ಮುಖದಲ್ಲಿ ನೂರಾರು ಯುವಕರು ಮಹಿಳೆಯರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಗೊಲ್ಲಾಳಿಯಪ್ಪ ಪದ್ಮಣ್ಣ ಶ್ರೀಮತಿ ಲಕ್ಷ್ಮಿ ಆಶಾ ಮತ್ತು ಅವರ ತಂಡ ಜೆಡಿಎಸ್ ಅಭ್ಯರ್ಥಿ ಕೆಪಿ ರಾಜುರವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾದ ಶಟ್ಟಹಳ್ಳಿ ವಿನಯ್ ರೆಡ್ಡಿ ಜೆಡಿಎಸ್ ಮುಖಂಡರಾದ ಮುಕುಂದ ಪಟೇಲ್ ಮುಕುಂದ ವೆಂಕಟೇಶ್ ಕೃಷ್ಣ ಕಿಶೋರ್ ಬಾಬು ಅನಿಲ್ ಜಾಧವ್ ಮಂಜುನಾಥ್ ಗೌಡ ಸುಬ್ಬು ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ಈಗಾಗಲೇ ನಾವು ಹಲವಾರು ಪಕ್ಷಗಳನ್ನು ಬೆಂಬಲ ಕೊಟ್ಟು ಏನು ಈ ದುಡಿಯೋ ವರ್ಗ ಕಾರ್ಮಿಕ ವರ್ಗ ಏನು ವಾಸ ಮಾಡ್ತಿದ್ದೀವಿ ಈ ಭಾಗದಲ್ಲಿ ಎಲ್ಲ ಸವಲತ್ತುಗಳಿಂದ ವಂಚಿತ ಆಗಿದ್ದೀವಿ ಏನು ಅಂತೇಳಿದ್ರೆ ಬರೀ ರಸ್ತೆ ಚರಂಡಿ ಅಷ್ಟೇ ಮಾಡಿದ್ರೆ ಈ ಭಾಗದ ಕಾರ್ಮಿಕರ ಬದುಕು ಹಸನಾಗೋದಿಲ್ಲ ಆದ್ದರಿಂದ ನಿಮ್ಮ ಒಂದು ಓಟ್ ಏನಿದೆ ಮೊನ್ನೆ ಇದೇ ಭಾಗದಲ್ಲಿ ಇದೇ ಜಾಗದಲ್ಲಿ ನಿಮ್ಮ ಓಟಿಗೆ ಒಂದು ಬೆಲೆ ಕಟ್ಟಿದ್ದಾರೆ ಏನಿರ್ಬೋದು ಹೇಳಿ ನಿಜನಾ ನಿಮ್ಮ ಓಟು 5 ವರ್ಷಕ್ಕೆ ನಿಮ್ಮ ಒಂದು ಓಟು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ವಿದ್ಯಾಭ್ಯಾಸಕ್ಕೆ ನೆರವಾಗುವಂಥದ್ದು ಆಗಬೇಕು ಆ ಒಂದು ಓಟು ನಿಮ್ಮ ಆರೋಗ್ಯ ಸಮಸ್ಯೆಗಳಾದಾಗ ಅದಕ್ಕೆ ನೆರವು ನಿಂತ್ಕೊಳ್ಳೋಂಥ ಕಾರ್ಯಕ್ರಮಗಳಾಗಬೇಕು ಅದು ಬಿಟ್ಟು ನಿಮ್ಮ ಒಂದು ಓಟ್ನ ಎಷ್ಟಿಗೆ ಅಳತೆ ಮಾಡಿ ಹೋಗಿದ್ದಾರೆ ಗೊತ್ತಾ ಎಷ್ಟೇಳಿ 200 300 ರೂಪಾಯಿ ಅಷ್ಟೇ ಕುಕ್ಕರ್ ಬೆಲೆ ಆದ್ದರಿಂದ ದಯವಿಟ್ಟು ಎಲ್ಲ ಬಂಧುಗಳು ಈ ಒಂದು ಬಾರಿ ಯೋಚನೆ ಮಾಡಿ ನಿಮ್ಮ ಒಂದು ಓಟ್ ಇದೆಯಲ್ಲ ಅದು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನಿಮ್ಮ ವಿದ್ಯಾಭ್ಯಾಸ ಅವರ ವಿದ್ಯಾಭ್ಯಾಸಕ್ಕೆ ಮತ್ತು ನಿಮಗೆ ಆರೋಗ್ಯ ಸಮಸ್ಯೆಗಳಾದಾಗ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳೋ ಅಂಥವ್ರಿಗೆ ನೀವು ಬೆಂಬಲ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅದೇ ರೀತಿ ಏನು ಏನಿಲ್ಲಿ ದುಡಿಯೋ ವರ್ಗ ಏನಿದ್ದೀರಾ ಸುಮಾರು 10-20 ವರ್ಷಗಳಿಂದ ಏನು ಒಂದು ಮನೆ ಕಟ್ಕೊಳ್ಳೋಕೆ ತಮಗೆ ಒಂದು ಮನೆ ತಗೊಳ್ಳೋದಕ್ಕೇನು ಸಾಧ್ಯ ಆಗಿರೋದಿಲ್ಲ ಯಾಕೆ ಅಂತೇಳಿದ್ರೆ ನೀವು ನಿಮ್ಮ ಮಕ್ಕಳ ಫೀಸ್ ಕಟ್ಟಬೇಕಾಗ್ತದೆ ಊರ ಕಡೆ ನಿಮ್ಮ ದೊಡ್ಡವರಿರ್ತಾರೆ ನಿಮ್ಮನ್ನು ನಂಬಿ ಅಕ್ಕ ತಂಗಿರೋ ಅಣ್ಣ ತಮ್ಮ ಅವ್ರ ವಿದ್ಯಾಭ್ಯಾಸ ನೋಡಬೇಕಾಗ್ತದೆ ಆದ್ದರಿಂದ ನಿಮ್ಮ ಭವಿಷ್ಯವನ್ನು ರೂಪಿಸೋ ಕೆಲಸ ನಾವು ಮಾಡ್ತೀವಿ ನಾವು ಒಂದು ವೇಳೆ ಆಯ್ಕೆಯಾಗಿ ಬಂದಲ್ಲಿ ಈ ಭಾಗದ ಕಾರ್ಮಿಕರಿಗೆ ಕನಿಷ್ಠ 25000 ಮನೆಗಳನ್ನು ನಾವು ಕೊಡೋದಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಆದ್ದರಿಂದ ದಯವಿಟ್ಟು ಈ ಒಂದು ಚುನಾವಣೆಯನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಅಣ್ಣ ತಮ್ಮ ಯಾರಾದರೂ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಚುನಾವಣೆ ಮಾಡಿದ್ದೆ ಆದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅದರಿಂದ ಯಾವುದೇ ಅಂಶಗಳಿಗೆ ಬಲಿಯಾಗದೆ ಇದೊಂದು ಎಲೆ ಚುನಾವಣೆಯನ್ನು ನಿಮ್ಮ ಮನೆ ಕೆಲಸ ಅಂತೇಳಿ ನೀವು ಮಾಡಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಏನಂತೇಳಿದ್ರೆ ಈಗ ಆರೋಗ್ಯ ಲಾಸ್ಟ್ ಒಂದು ಕೋವಿಡ್ ಸಮಸ್ಯೆ ಆಯಿತು ತಮಗೆಲ್ಲ ಗೊತ್ತಿರೋ ಎಲ್ಲರೂ ಸಂಕಷ್ಟ ಅನುಭವಿಸಿದ್ವು ಆ ಸಂದರ್ಭದಲ್ಲಿ ಈ ಕುಕ್ಕರ್ ಕೊಡುವಂಥ ಒಬ್ಬ ಶಾಸಕ ಆ ಸಂದರ್ಭದಲ್ಲಿ ಬಂದು ನಿಮ್ಮ ಕಷ್ಟನ ಕೇಳಬಹುದಾಗಿತ್ತು ಆ ಸಂದರ್ಭದಲ್ಲಿ ಬಂದಿಲ್ಲ ಅದನ್ನು ನೀವು ಸ್ವಲ್ಪ ನೆನಪಲ್ಲಿಟ್ಟುಕೊಂಡು ಈ ಚುನಾವಣೆಯನ್ನು ನೀವು ನಡೆಸಿ ಅಂತೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದರೆ ತಮಗೆಲ್ಲರಿಗೂ ಕೂಡ ನಾನು ಮೊಟ್ಟ ಮೊದಲನೇ ಬಾರಿಗೆ ವಿಶೇಷವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಾರಣ ಏನಂತಂದರೆ ನಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರಾಗಿದ್ದೀವಿ ನಮಗೆಲ್ಲರಿಗೂ ಕೂಡ ಕಾರ್ಮಿಕರಿಗೆ ಏನಾದರೂ ಸಮಸ್ಯೆ ಆಗುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಿಂತ್ಕೊಳ್ಳುವಂಥ ವ್ಯಕ್ತಿ ಯಾರಾದರೂ ಆಗಿದ್ದರೆ ಈ ಭಾಗದಲ್ಲಿ ನಮ್ಮ ಪಕ್ಷದ JDS ಅಭ್ಯರ್ಥಿಯಾಗಿರುವಂಥ ಸನ್ಮಾನ್ಯ ಶ್ರೀ KP ರಾಜಣ್ಣನವರು ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ ಬಂಧುಗಳು ಹಾಗಾಗ್ಬಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಆನೇಕಲ್ ಭಾಗದಲ್ಲಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರಾಗಿ ದುಡಿತಾ ಇರುವಂಥದ್ದು ನಮಗೆ ಕೆಲವೊಂದು ಭದ್ರತೆಗಳನ್ನು ಬೇಕಾಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಕಾರ್ಖಾನೆಗಳಲ್ಲೂ ಕೂಡ ಸಮಸ್ಯೆ ಆಗುವಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಯಾರಿಗೂ ಕೂಡ ತೊಂದರೆ ಆಗದೇ ಇರುವಂಥ
ಸಂದರ್ಭದಲ್ಲಿ ಯಾವುದೇ ಒಬ್ಬ ಸಣ್ಣ ಕಾರ್ಮಿಕರಿಗೂ ಕೂಡ ಸಮಸ್ಯೆ ಆದರೂ ಕೂಡ ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಯನ್ನು ಆಲಿಸಿ ಅವರಿಗೆ ಧೈರ್ಯವನ್ನು ತುಂಬಿದಂತ ಮೊಟ್ಟಮೊದಲ ವ್ಯಕ್ತಿ ಯಾರಾದರೂ ಆಗಿದ್ರೆ ಅದು ಸನ್ಮಾನ್ಯ ಕೆಪಿ ರಾಜುರವರ ಅನ್ನಂತದ್ದು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗುತ್ತೆ. ಹಾಗಾಗ್ಬಿಟ್ಟು ನಾನು ತಮಗೆಲ್ಲರಿಗೂ ಕೂಡ ಒಂದು ವಿನಂತಿಯನ್ನು ಮಾಡ್ತೀನಿ. ಈ ಹಿಂದೆ 10 ವರ್ಷ ಬೇರೆ ಪಕ್ಷದವರು ಆಡಳಿತವನ್ನು ಮಾಡಿದ್ದಾರೆ, ಇನ್ನೊಂದು ಪಕ್ಷದವರು 20 ವರ್ಷ ಆಡಳಿತವನ್ನು ಮಾಡಿದ್ದಾರೆ, ಮಂತ್ರಿನೂ ಕೂಡ ಆಗಿ ಹೋಗಿದ್ದಾರೆ. ಯಾರಾದರೂ ಕೂಡ ಮಂತ್ರಿ ಆಗಿದ್ರು ಸಹ ಶಾಸಕರಾಗಿದ್ರು ಸಹ ನಿಮ್ಮ ಮನೆ ಬಾಗಿಲಿಗೆ ಬಂದು ಕಷ್ಟವನ್ನು ಪರಿಹಾರ ಮಾಡುವಂತ ಕೆಲಸವನ್ನು ಮಾಡಿದಾರ? ನಾನು ನಿಮಗೆಲ್ಲರಿಗೂ ಕೂಡ ಕೇಳ್ತಾ ಇದ್ದೀನಿ, ಆ ರೀತಿ ಯಾರಾದರೂ ಕೂಡ ಮಾಡಿದಾರ? ಯಾರು ಕೂಡ ಬಂದಿಲ್ಲ. ಹಾಗಾಗ್ಬಿಟ್ಟು ಈ ಬಾರಿ JDS ಪಕ್ಷ ಶತಾಯಗತಾಯ ನಾವೆಲ್ಲರೂ ಕೂಡ ಇದು ನಮ್ಮ ಕೆಲಸ, ಇದು ನಮ್ಮ ಮನೆಯ ಕೆಲಸ ಅಂತ ಹೇಳ್ಬಿಟ್ಟು ಮನೆ ಮನೆಗೂ ಕೂಡ ತೆರಳಿ ಅತಿ ಹೆಚ್ಚಿನ ಒಂದು ಮತದಾನವನ್ನು ಮಾಡಿಸುವುದರ ಮುಖಾಂತರ ಅತಿ ಹೆಚ್ಚು ಬಹುಮತದೊಂದಿಗೆ ಓಟಿನ ಮುಖಾಂತರ ನಾವೆಲ್ಲರೂ ಕೂಡ ಕೆಪಿ ರಾಜುರವರನ್ನ ಗೆಲ್ಲಿಸ್ಬೇಕಾ ಬೇಡವಾ? ಗೆಲ್ಲಿಸ್ಬೇಕಾ ಬೇಡವಾ ಹೇಳಿ ಹೇಳಿ. ಇವತ್ತು ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರೋದಕ್ಕೆ ಇದು ಮೊಟ್ಟ ಮೊದಲನೆಯ ಒಂದು ಉದಾಹರಣೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಹೀಗಾಗಿ ನಾವೆಲ್ಲರೂ ಕೂಡ ಆ ಒಂದು ಹಗಲಿರುಳು ಪ್ರಯತ್ನವನ್ನು ಮಾಡ್ತೀರಾ ತಾನೆ? ನಾನು ತಮಗೆಲ್ಲರೂ ಕೂಡ ಕೇಳ್ತಾ ಇದ್ದೀನಿ, ಕೇಳಿ ಇಲ್ಲಿ, ಹಗಲಿರುಳು ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋದಾ ಬೇಡವಾ? ಮಾಡಬೇಕು ತಾನೆ. ಹಾಗಾಗ್ಬಿಟ್ಟು ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಟನ್ನು ಹಾಕುವಂತ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ನೋಡಿದರೆ ತಾನೆ ಈಗೆಲ್ಲನೂ ಕೂಡ ನಾವು ಬರುವಂತ ಸಂದರ್ಭದಲ್ಲಿ ಇಲ್ಲಿ ರಸ್ತೆಗಳಾಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರುವಂತಹದ್ದು, ಎಲ್ಲಾ ರೀತಿಯಾದಂತ ಕೆಲವೊಂದು ಸಮಸ್ಯೆಗಳಾಗಿದ್ದಾವೆ. ಈ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತಂದ್ರೆ ಜನಸಾಮಾನ್ಯರ ಪರವಾಗಿರುವಂತಹ ವ್ಯಕ್ತಿ MLA ಆಗಬೇಕು ಅಥವಾ ಜನರ ವಿರುದ್ಧವಾಗಿರುವಂತ ವ್ಯಕ್ತಿ MLA ಆಗಬೇಕು? ನೀವೇ ಹೇಳ್ಬೇಕು, ಕೇಳ್ತಾ ಇದ್ದೀನಿ ನಾನು ನಿಮ್ಗೆ. ಆಗ್ಬೇಕು ತಾನೆ? KP ರಾಜಣ್ಣವರು MLA ಆಗ್ಬೇಕು ಆಗ್ಬಾರ್ವಾ? ಆಗ್ಬೇಕು ಅಲ್ವಾ? ಆಗ್ಬೇಕು ಅಂದ್ರೆ ನಾವೆಲ್ಲರೂ ಏನ್ ಮಾಡ್ಬೇಕು? JDS ಮತ ಹಾಕ್ಬೇಕು. ಬರೀ ನಮ್ದು ಮತ ಹಾಕಿದ್ರೆ ಮಾತ್ರ ಆಗತ್ತಾ? ಬೇರೆಯವ್ರದ್ದು ಕೂಡ ಹಾಕ್ಬೇಕು. ಈಗ ನಾನು ಇದ್ದೀನಿ ಅಂತ ನಾನು ಕನಿಷ್ಠ ಒಂದು 20 ಜನರದ್ದು ಮತದಾನವನ್ನು ಮಾಡಿಸ್ಬೇಕು. ಮಾಡಿಸ್ಬೇಕಾ ಬೇಡವಾ? ನಾನು ಕೇಳ್ತಾ ಇದ್ದೀನಿ ಎಲ್ಲ ಹಿಂದ್ಗಡೆ ಇರುವಂತ ನಾಯಕರಿಗೆ, ಅಕ್ಕಂದರಿಗೆ, ಇಲ್ಲಿರುವಂತ ಎಲ್ಲ ಯುವಕರನ್ನ ಕೇಳ್ತಾ ಇದ್ದೀನಿ, ಮಾಡಿಸ್ಬೇಕಾ ಬೇಡವಾ? ಮಾಡಿಸ್ಬೇಕು ತಾನೆ. ಆಗ ಮಾತ್ರ ಅವ್ರು MLA ಆಗೋದಕ್ಕೆ ಸಾಧ್ಯ, ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗೋದಕ್ಕೆ ಸಾಧ್ಯ, ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಆಗತ್ತಾ? ಆಗಲ್ಲ ತಾನೆ. ಹಾಗಾಗ್ಬಿಟ್ಟು ನಾನು ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ, ತಾವೆಲ್ಲರೂ ಕೂಡ ತಮ್ಮ ಓಟ್ ಹಾಕೋದಷ್ಟೇ ಅಲ್ಲ, ನೀವೆಲ್ಲರೂ ಕೂಡ ಓಟ್ ಹಾಕ್ಬೇಕಂದ್ರೆ ಇಲ್ಲಿ ಸೇರಿದಿರಿ, ನೀವೆಲ್ಲರೂ ಕೂಡ ಹಾಗೆ ಹಾಕ್ತೀರಿ. ಆದ್ರೆ ಒಬ್ಬ ವ್ಯಕ್ತಿ ಕನಿಷ್ಠ 20-25 ಮತವನ್ನ ಹಾಕ್ಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕಾಗಿದೆ. ಆಗ್ಬೋದಲ್ವಾ? ಹಾಗಾಗ್ಬಿಟ್ಟು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಪ್ರಯತ್ನವನ್ನು ಮಾಡೋಣ. ಆ ನಿಟ್ಟಿನಲ್ಲಿ ಅತಿ ಹೆಚ್ಚು ಒಂದು ಓಟಗಳ ಮುಖಾಂತರ ಸನ್ಮಾನ್ಯ ಶ್ರೀ KP ರಾಜರವರನ್ನ ಗೆಲ್ಲಿಸಿ ಈ ಭಾಗದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಭಾಗದಲ್ಲಿ ನಾವು ಮೊದಲು BJP ಕೆಲಸ ಮಾಡ್ತಾ ಇದ್ದೆ. BJP ಸುಮಾರು 20 ವರ್ಷ ಕೆಲಸ ಮಾಡಿ ಯಾವುದೇ ಇಲ್ಲಿ ಅಭಿವೃದ್ಧಿ ಕಾಣಲಿಲ್ಲ. ಅದರಿಂದ ನಮ್ಮ ಸ್ನೇಹಿತರಾದಂತ ಇವಾಗ KP ರಾಜುರವರು ನಮ್ಮ ಈ ಭಾಗದ ಶಾಸಕರಿಗೆ ನಿಂತಿದ್ದಾರೆ. ಅದರಿಂದ ತಾವೆಲ್ಲ ಈ ಸಲ ದಯವಿಟ್ಟು ನಮ್ಮ ಏನಂದ್ರೆ ಇವ್ರು ನಮ್ಮ ಊರಿನವರು, ನಮ್ಮ ಭಾಗದವರು, ಇವೆಲ್ಲ ನೀವು ಎಲ್ಲಿಂದ ಬಂದಿದ್ರು ಅವಾಗ ನಮ್ಮ ಜಾಧವ್ ಅವ್ರು ಹೇಳ್ದಂಗೆ ನಿಮ್ಮ ಕಷ್ಟ ಸುಖಗಳಿಗೆ ಅವರು ಯಾವತ್ತೂ ಸ್ಪಂದಿಸ್ತಾರೆ, ನಾವು ನಿಮ್ಮ ಜೊತೆ ಇರ್ತೀವಿ. ಅದರಿಂದ ಸದಾಕಾಲ ನೀವು ಯಾವ ಬೇರೆ ಯಾರು ಏನೇ ಆಶ್ವಾಸನೆ ಕುಕ್ಕರು ಕಿಕ್ಕರ್ ಏನು ಕೊಟ್ಟಿದ್ರು ತಗೊಳ್ಳಿ, ಓಟ್ ಮಾತ್ರ ನಮ್ಮ JDS ಹಾಕಿ ದಯವಿಟ್ಟು. ಬೇರೆ ಏನೇ ಕೊಟ್ಟರು ದುಡ್ಡು ಕೊಟ್ಟರು ತಗೊಳ್ಳಿ, ಯಾವ್ದು ಏನು ಕೊಟ್ಟರು ತಗೊಳ್ಳಿ. ಅಂತಂದ್ರೆ ಆ ಕುಕ್ಕರ್ಸ್ ಬಳಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬಳಸ್ರಿ ದಯವಿಟ್ಟು, ಯಾಕೆಂದ್ರೆ ಏನಾದರೂ ಸಿಡಿದಾಗಿದ್ರೆ ಆಮೇಲೆ ಮಕ್ಕಳು ಮರಿಗಳು ನಿಮ್ಮ ಜೀವನಗಳಿಗೆ ಅಪಾಯ ಆಗ್ತದೆ. ಅದನ್ನ ನೋಡಿಕೊಂಡು ದಯವಿಟ್ಟು ಇದು ಮಾಡಿ, ಓಟ್ ಮಾತ್ರ ದಯವಿಟ್ಟು ಸಲ JDS ಹಾಕಿ, ಈ ಸಲ ಒಂದು ಸಾರಿ ನಮಗೆ ಸಹಾಯ ಮಾಡಿ ಸಪೋರ್ಟ್ ಕೊಡಿ. ಆಮೇಲೆ ನೋಡಿ ನಾವೇನು ಅಭಿವೃದ್ಧಿ ಅಂದ್ಬಿಟ್ಟು ನಾವೇನು 50 ವರ್ಷ ಕೇಳ್ತಾ ಇಲ್ಲ ನಿಮ್ಮನ್ನ, 5 ವರ್ಷ ಕೇಳ್ತಾ ಇರೋದು, 5 ವರ್ಷದಲ್ಲಿ ಅಭಿವೃದ್ಧಿ ಕಾಣಿಸಿದ್ರೆ ಕೆಳಗಿಳಿಸಿ ಪರವಾಗಿಲ್ಲ, ಅದರಿಂದ ಒಂದ್ಸಲ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂಡಿದ್ದೆ. ಅಚ್ಚುಮೆಚ್ಚಿನ ನಾಯಕರಾದಂತ ಆನೇಕಲ್ ವಿಧಾನಸಭಾ ಕ್ಷೇತ್ರದ JDS ಅಭ್ಯರ್ಥಿಯಾಗಿರುವ ಸನ್ಮಾನ್ಯ ಶ್ರೀ KP ರಾಜು ಅಣ್ಣನವರಿಗೆ ಮತ್ತು ಕಮಸಂದ್ರ ಗ್ರಾಮದ ಹಿರಿಯ ಹಾಗೂ ಸಾಮಾಜಿಕ
ಸೇವಕರಾದಂಥ ಹೆಬ್ಬಗೋಡಿ ನಗರಸಭೆಯ ಮುಕುಂದ್ JDS ಅಧ್ಯಕ್ಷರಾಗಿರುವ ಮುಕುಂದ್ ಪಟೇಲ್ ಅಣ್ಣನವರಿಗೆ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ನಮಸ್ಕಾರಗಳು. ಅದೇ ರೀತಿಯಾಗಿ ಹೇಳಬೇಕೆಂದರೆ ಮುಂಬರುವ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರ ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಅಭಿವೃದ್ಧಿ ಹರಿಕಾರರಾದ ಬಡವರ ಬಂಧು ಯುವಕರ ಆಶಾಕಿರಣ ನೊಂದ ಹೆಣ್ಣು ಮಕ್ಕಳ ಕಣ್ಣೀರು ಒರೆಸುವ ಕರುಣಾಮಯಾಗಿರುವ KP ರಾಜು ಅಣ್ಣನನ್ನು ಈ ಬಾರಿ ನಮ್ಮ ಆನೇಕಲ್ ಕ್ಷೇತ್ರದ ಶಾಸಕರನ್ನಾಗಿ ಮಾಡಬೇಕೆಂದು ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಅದೇ ರೀತಿಯಾಗಿ ಹೇಳಬೇಕೆಂದರೆ ಅವರು ಗೆಲುವಿಗಾಗಿ ನಾವೆಲ್ಲರೂ ನಮ್ಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಮತದಾರರನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡೋಣ ಮತ್ತು ಮಾರ್ಚ್ 12ರಂದು ನಡೆಯಲಿರುವ ಪಂಚರತ್ನ ಯಾತ್ರೆಯಲ್ಲಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋಣ. ನಮ್ಮ ಎಲ್ಲ ಕಾರ್ಯಕರ್ತರು ಬಹುಸಂಖ್ಯೆಯಲ್ಲಿ ಸೇರೋಣ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ HD ಕುಮಾರಸ್ವಾಮಿಯವರಿಗೆ ನಮ್ಮ ಗೆಲುವು ನಿಶ್ಚಿತ ಎಂದು ತೋರಿಸೋಣ. ಮತ್ತೊಮ್ಮೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದಿಸಿ KP ರಾಜು ಅಣ್ಣನವರನ್ನು JDS ಪರವಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜಯಶಾಲಿ ಆಗರೆಂದು ಈ ಮೂಲಕ ಕಮಸಂದ್ರ ಗ್ರಾಮದ ಎಲ್ಲ ಹಿರಿಯ ಹಾಗೂ ನನ್ನ ಸಹೋದರಿಯರ ಮತ್ತು ಯುವ ಕಾರ್ಯಕರ್ತರ ಬಳಗದಿಂದ ವಂದಿಸುತ್ತ ನನ್ನ ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಸ್ನೇಹಿತರೆ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಆನೇಕಲ್ ವಿಧಾನಸಭಾ ಕ್ಷೇತ್ರದ MLA ಕ್ಯಾಂಡಿಡೇಟ್ ಆದಂಥ KP ರಾಜಣ್ಣನವರೇ ಹಾಗೂ ಹೆಬ್ಬಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮುಕುಂದಣ್ಣ ಪಟೇಲ್ ಅವರೇ ಹಾಗೂ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ನನ್ನ ಅಕ್ಕ ತಂಗಿಯರೇ, ಏನು ಇವತ್ತಿನ ದಿವಸ ಇಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಗುಲಾಳಪ್ಪರಿಗೂ ಸಹ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಏನು ಈ ಒಂದು JDS ಪಕ್ಷ ಆನೇಕಲ್ ತಾಲೂಕಿನಲ್ಲಿ ಬಹು ದಿನಗಳಿಂದ ಒಂದು MLA ಕ್ಷೇತ್ರವನ್ನು ಚೇಂಜ್ ಮಾಡಬೇಕು, MLA ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸುಮಾರು 10 ವರ್ಷದಿಂದ ನೋಡ್ತಾ ಇದ್ದೆವು. ಲಾಸ್ಟ್ ಟೈಮು ಏನೋ ಅಣ್ಣವರು ಟೈಮ್ ಮಿಸ್ ಆಗಿ ಆ ಟಿಕೆಟನ್ನು ಸಿಗಲಿಲ್ಲ, ಈ ಟೈಮು ಟಿಕೆಟ್ ಸಿಕ್ಕಿದೆ. ಹಾಗಾಗಿ ಅವರಿಗೆ ನಾವೆಲ್ಲ ಇಲ್ಲಿ ಆವಾಗಲೇ ನಮ್ಮ ಜಾಧವ್ ಅವ್ರು ಹೇಳ್ದಂಗೆ ಎಲ್ಲ ಕಾರ್ಮಿಕ ವರ್ಗದವರು ಇಲ್ಲಿರೋದು ಎಲ್ಲ ಔಟ್ ಸೈಡಿಂದ ಬಂದಂಥವ್ರು. ಹಾಗಾಗಿ ಯಾವುದೇ ಕಾರಣದಲ್ಲಿ ಏನೇ ಒಂದು ನಮ್ಗೆ ಹೆಲ್ಪ್ ಬೇಕು ಅಂದರೆ ನಮ್ಮ ಸ್ಥಳೀಯರು, ನಮ್ಮ ಅಕ್ಕಪಕ್ಕದ ನಮ್ಮ ಮನೆ ಪಕ್ಕದಲ್ಲಿ ಇರುವಂಥ ನಮ್ಮ KP ಅಣ್ಣನವರು MLA ಆಗಿ ಆಯ್ಕೆ ಆದರೆ ನಮ್ಮನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಥರದ ಕುಂದುಕೊರತೆಗಳನ್ನು ಅವರು ನಿಭಾಯಿಸ್ತಾರೆ, ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂತ ಹೇಳಕ್ಕೆ ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ. ಹಾಗಾಗಿ ಅವರು ಈ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಗಳ ಆಶೀರ್ವಾದದಿಂದ ನಾಳೆ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧಕ್ಕೆ ಕಳಿಸ್ಕೊಡಬೇಕಾಗುತ್ತೆ. ವಿಧಾನಸೌಧಕ್ಕೆ ಕಳಿಸ್ಕೊಡ್ಬೇಕು ಅಂತಂದರೆ ನಾವು ಇಲ್ಲೇನು ಇಷ್ಟು ಜನ ಸೇರಿದೆವು, ಇದು ಇನ್ನೂ ಒಂದು ಲಕ್ಷ ಪಟ್ಟು ಸೇರಿಸಿ ಅವಾಗಲೇ ಜಾಧವ್ ಅವರಿಗೆ ಒಬ್ಬರಿಗೆ 25 ಜನ ಹೇಳಿದ್ರೆ ಸಾಕಾಗಲ್ಲ. ಯಾಕಂದರೆ ಇದು ಒಂದು ಗ್ರಾಮ ಪಂಚಾಯತ್ ಇಲೆಕ್ಷನ್ ಅಲ್ಲ, ಒಬ್ಬ MLA ಇಲೆಕ್ಷನು. MLA ಇಲೆಕ್ಷನ್ ಇದ್ದಾಗ ಒಬ್ಬರು ಮಿನಿಮಮ್ 1000 ಓಟ್ ಹಾಕ್ತೀನಿ ಅಂತ ಪ್ರತಿಜ್ಞೆ ಮಾಡಬೇಕು. ಯಾಕಂದರೆ ಇದು ದೊಡ್ಡ ಕ್ಷೇತ್ರ ಇರೋದ್ರಿಂದ, MLA ಕ್ಷೇತ್ರ ಇರೋದ್ರಿಂದ. ಹಾಗಾಗಿ ಪ್ರತಿಯೊಬ್ಬರು ಕಾರ್ಯಕರ್ತರು ಪ್ರತಿಯೊಬ್ಬರನ್ನು ಮಿನಿಮಮ್ ನಾನು ಒಬ್ಬನೇ ಹಾಕಿದ್ರೆ ಆಗಂಗಿಲ್ಲ, 1000 ಜನಕ್ಕೆ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪ್ರತಿಜ್ಞೆ ಮಾಡಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾವು MLA ಆಗಿ ವಿಧಾನಸೌಧಕ್ಕೆ ಕಳಿಸಿದೆ ಆದರೆ ಈ ಆನೇಕಲ್ ತಾಲೂಕಿನಲ್ಲಿ ಆಗಬೇಕಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಖಂಡಿತವಾಗಿ ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಆತ್ಮವಿಶ್ವಾಸ ನಮ್ಮ ಕಾರ್ಮಿಕ ವರ್ಗದಲ್ಲಿ ಆಮೇಲೆ ಎಲ್ಲ ಇವು ಔಟ್ ಸೈಡಿಂದ ಬಂದಂಥ ಜನಗಳಲ್ಲಿ ಒಂದು ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರನ್ನ MLA ಕಳಿಸೋಣ, ಎಲ್ಲರೂ ಶ್ರಮ ಪಡೋಣ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನು 12ನೇ ತಾರೀಕಿಗೆ ಪಂಚರತ್ನ ರಥಯಾತ್ರೆ ನಡೀತಾ ಇದೆ, ಅದಕ್ಕೆ ಒಂದು ನಮ್ಮ ಬಹುಸಂಖ್ಯಾತ ಜನಗಳಿಂದ ಒಂದು ಮಾಜಿ ಕುಮಾರಸ್ವಾಮಿಗಳನ್ನು ಈ ನಮ್ಮ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಸಹ ಒಂದು ಖುಷಿ ಆಗಬೇಕು ಅಂದರೆ ನಾವು ಹೆಚ್ಚಿನ ಜನದಲ್ಲಿ ಸೇರಬೇಕು. ಬೈಕ್ ರ್ಯಾಲಿ ಆಗಿರ್ಬೋದು, ಕುಂಭಮೇಳ ಆಗಿರ್ಬೋದು, ಹೆಣ್ಮಕ್ಳ ಸಂಖ್ಯೆ ಆಗಿರ್ಬೋದು, ಇದು ತುಂಬ ಒಂದು ಸೇರಿ ಅವರಿಗೆ ಒಂದು ನಾವು ಯಾಕಂದರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅವರಿಗೆ, ಓ ಇಲ್ಲಿ ನಮ್ಮದು JDS JDS ಕ್ಯಾಂಡು ಫಿಕ್ಸು ಅಂತ ಹೇಳ್ಬಿಟ್ಟು ಮಾಜಿ ಕುಮಾರಸ್ವಾಮಿಗಳಿಗೆ ಗೊತ್ತಾಗಬೇಕು. ಹಾಗಾಗಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಮಾತಾಡಿಕೊಟ್ಟಂಥ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ವೆಂಕಟೇಶ್ ಅಂತೇಳಿ, ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ, ನಿಮ್ಗೆ ಚಿರುಪರಿಚಿತ. ನಾನು ಯಾರು ಅನ್ನೋದಂದ್ರೆ ಇವ್ರನ್ನವರಲ್ಲ, ಹೊರಗಡೆಯವರು. ಆ ಹೊರಗಡೆಯವ್ರನ್ನ ಇವತ್ತು ಒಂದು ಕೌನ್ಸಿಲರ್ ಮಾಡೋ ಅಂತ ಮನೋಭಾವ ಬಂದಿರೋದು ಅಂದ್ರೆ ನಮ್ಮ KP ರಾಜಣ್ಣ ಅವ್ರಿಗೂ ಹಾಗೂ ಮುಕುಂದ ಪಾಟೇಲ್ ಅವ್ರಿಗೆ. ಆಕ್ಚುಲಿ ಎಷ್ಟೋ ಜನ ಇದಕ್ಕೆ ಅಬ್ಜೆಕ್ಷನ್ ಮಾಡಿದ್ರು, ಅವ್ನು ಎಲ್ಲಿಂದನೋ ಬಂದಿದ್ದಾನೆ, ಅವ್ನಿಗೆ ಯಾಕೆ ಕೊಡ್ತಾ ಇದ್ದೀರಾ, ನಾವೇ ಯಾರನ್ನ ಇದು ಮಾಡ್ಬೋದು ಅಂತ ಎಲ್ಲೆಲ್ಲಿಂದನೋ ಫೋನ್ ಮಾಡಿದ್ರು. ಆದ್ರೆ KP ರಾಜಣ್ಣ ಅವರು ಮುಕುಂದ ಪಾಟೇಲ್ ಅಣ್ಣವ್ರು ಒಂದೇ ಒಂದು ಮಾತೇಳಿದ್ದು, ಹೊರಗಡೆಯಿಂದ ಬಂದಿರೋ ವ್ಯಕ್ತಿಗಳು ನಮ್ಮ ಮನೆ ಮಕ್ಕಳು,
ಅವರು ಅವರು ನಮ್ಮ ಪಾಲನೆ ಮಾಡಬೇಕು ನಾವು ಅವರ ಪಾಲನೆ ಮಾಡಬೇಕು ಅವರಿಗೆ ಬಿಟ್ಟು ನ್ಯಾಯ ಕೊಡೋದು ಎಲ್ಲರಿಗೂ ಸಹ ನಮ್ಮಂತಾನೆ ನಮ್ಮನ್ನು ಊರಿನವರು ಅಂತಾನೆ ಅವರು ನೋಡಬೇಕು ಅಂತ ಹೇಳಿ ಮನಸ್ಸು ಮಾಡಿ ನನ್ನ ನಿಲ್ಲಿಸಿ ಅವರ ಮೇಲೆ ಚಾಲೆಂಜ್ ಮಾಡಿ ನನಗೆ ಕೆಪಿ ರಾಜಣ್ಣವರು ಮುಕುಂದ ಪಾಟಣ್ಣವರು ಗೆಲ್ಲಿಸ್ಕೊಟ್ರು ಆ ಗೆಲುವು ಯಾರದಲ್ಲ ನಿಮ್ಮೆಲ್ಲರದ್ದು ಗೆಲುವು ನೀವೆಲ್ಲರೂ ಸಹಕಾರ ನೀವೆಲ್ಲ ಇದ್ದಿದ್ದಕ್ಕೆ ಅದು ಗೆಲುವಾಗಿದೆ ಯಾಕಂದ್ರೆ ನೀವು ಹೊರಗಡೆಯವರು ಅಂತ ಏನು ಅವರು ಬೇರೆ ಭೇದ ಭಾವ ಮಾಡಿದ್ರು ಆದ್ರೆ ಅಣ್ಣವರು ಏನು ಮಾಡಿದ್ರು ನಮ್ಮ ಮನೆ ಮಕ್ಕಳೆಲ್ಲ ಅಂತ ಹೇಳ್ಬಿಟ್ಟು ನಮ್ಮ ನಿಲ್ಲಿಸಿ ಇವತ್ತು ನಿಮ್ಮೆಲ್ಲರಿಗೂ ಚಿರಪರಿಚಯನಾಗಿ ಮಾಡಿರೋದು ನಮ್ಮ ಕೆಪಿ ರಾಜಣ್ಣವರು ಮುಕುಂದ ಪಾಟೀಲ್ ಅವರು ಹಾಗೆ ಈ ಬಾರಿ ಅಣ್ಣವರಿಗೆ ನಮಗೆ ನಮ್ಮ ನಮ್ಮ ಮನೆ ಮಕ್ಕಳು ನಾವೇ ಎಲೆಕ್ಷನ್ ನಿಂತ್ಬಿಟ್ಟು ನಾವೇ ಎಂಎಲ್ಎ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಅವರು ಕಾಣಬೇಕು ಎಲ್ಲರೂ ಪ್ರತಿಯೊಬ್ಬರು ಅಷ್ಟೇ ಪ್ರತಿಯೊಂದು ಮನೆಯಲ್ಲೂ ಅಷ್ಟೇ ಪ್ರತಿಯೊಬ್ಬರಿಗೆ ತಿಳಿಸಿ ಹೇಳ್ರಿ ಇವತ್ತು ನಮ್ಮ ಹೊರಗಡೆ ಅವರಿಗೆ ಇವಾಗ ಹಾಸ್ಪಿಟಲ್ ಕೊರತೆ ಇವಾಗ ಅಣ್ಣವ್ರು ಹೇಳಿದ್ರು ಮನೆ ಅಕ್ಕವ್ರು ಅಲ್ಲೇ ಇದ್ದಾರೆ ಎದುರುಗ ಒಂದು ಮನೆ ತಗೊಳಕ್ಕೆ ಹೋಗ್ಬಿಟ್ಟು ಪಾಪ ವಾಪಸ್ ಬಂದರು ನಾನು ಹೇಳಿದೆ ಅಕ್ಕವ್ರಿಗೆ ಅಕ್ಕ ಒಂದು ಸ್ವಲ್ಪ ದಿನ ವೇಟ್ ಮಾಡ್ರಿ ಅಕ್ಕ ಸ್ವಲ್ಪ ಕಷ್ಟಪಡ್ರಿ ನಮ್ಮ ಅಣ್ಣ ಎಂ ಎಲ್ ಎ ಆಗ್ತಾರೆ ಸ್ವಂತ ಒಂದು ಮನೆ ಫ್ರೀಯಾಗೆ ಬರುತ್ತೆ ಅಕ್ಕ ಅಂತ ಹೇಳಿದೆ ಅವರಿಗೆ ಹೌದು ಪಾಪ ತುಂಬ ನೋವು ಪಟ್ಕೊಂಡ್ರು ಎಲ್ಲೂ ತಗೊಳಕ್ ಆಗ್ಲಿಲ್ಲಣ್ಣ ನನ್ನ ಮನೆ ಏನು ಮಾಡೋದಂಡ್ರೆ ನಮ್ಮ ಅಣ್ಣ ಬರ್ತಾವ್ರೆ ತಲೆ ಕೆರೆಸ್ಕೊಬಿಟ್ರೆ ನಿಮಗೆ ಮನೆ ಕೊಡ್ತಾರೆ ಅಂತ ಹಾಗಾಗಿ ಈ ಬಾರಿ ನಾವೆಲ್ಲ ಎಲ್ಲ ಪ್ರತಿಯೊಬ್ಬರು ಅಷ್ಟೇ ಕಷ್ಟಪಟ್ಟು ಈ ಬಾರಿ ನಾವು ಕೆ ಪಿ ರಾಜಣ್ಣ ಅವ್ರನ್ನ ಎಂ ಎಲ್ ಎ ಮಾಡಿದ್ದೆ ಆದರೆ ನಾವು 5 ವರ್ಷ ಅಲ್ಲ 25 ವರ್ಷ ಸುಖವಾಗಿ ನಾವು ಬದುಕ್ತೀವಿ ಒಂದು ವಿಷಯ ತಿಳಿಸುವುದೇನಪ್ಪ ಅಂತಂದ್ರೆ ಇದೇ March 12 ಮುಂದಿನ ಭಾನುವಾರ ನಮ್ಮ JDS ಪಕ್ಷದ ಪಂಚರತ್ನ ಯಾತ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳನ್ನು ಸುತ್ತಿಕೊಂಡು March 12 ಆ ಒಂದು ಯಾತ್ರೆ ನಮ್ಮ ಚಂದಾಪುರಕ್ಕೆ ಆಗಮಿಸ್ತಾ ಇದೆ ದಯವಿಟ್ಟು ಎಲ್ಲರೂ ಆ ಪಂಚರತ್ನ ಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಮಾಡುತ್ತಾ ಬೈಕ್ ರ್ಯಾಲಿ ಇರ್ತದೆ ಮತ್ತು ಕುಂಭಮೇಳ ತಾವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಿ ಅವತ್ತಿನ ದಿವಸ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಅವತ್ತಿನ ದಿವಸ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಒಂದು ಡಿಸೈಡ್ ಮಾಡಬೇಕು ಈ ಸಲ ಆನೇಕಲ್ ವಿಧಾನಸಭಾ ಕ್ಷೇತ್ರ ನಮ್ಮ JDS ಪಕ್ಷದ್ದೇ ಅಂತ ಅವರು ಅವತ್ತಿನ ದಿವಸ ನಿರ್ಧಾರ ಮಾಡಿ ಹೋಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸನ್ಮಾನ ಶ್ರೀ ಆನೇಕಲ್ ವಿಧಾನಸಭಾ ಕ್ಷೇತ್ರ JDS ಅಭ್ಯರ್ಥಿಯಾಗಿರುವ ನಮ್ಮ ಕೆಪಿ ರಾಜಣ್ಣರವರೇ ಹಾಗೂ ಮತ್ತು ನಮ್ಮ ಯಬ್ಬೂಡಿ ಬ್ಲಾಕ್ ಅಧ್ಯಕ್ಷರಾಗಿರುವಂತಹ ನಮ್ಮ ಮುಕುಂದಣ್ಣ ಪಟೇಲ್ ರವರೇ ಯಾವ ಇವತ್ತಿನ ದಿವಸ JDS ಪಕ್ಷದ ನೂತನ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ JDS ಅದ ನಿಷ್ಠಾವಂತ ಕಾರ್ಯಕರ್ತರೇ ಯಾವ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಆನೇಕಲ್ ತಾಲೂಕಿನ JDS ಅಭ್ಯರ್ಥಿಯಾಗಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಭ್ಯರ್ಥಿ ಯುವಕರ ಕಣ್ಮಣಿ ಬಡವರ ಬಂಧು ದೀನ ದಲಿತರ ಆಶಾಕಿರಣರಾದಂತಹ ಸನ್ಮಾನ್ಯ ಶ್ರೀ ಕೆಪಿ ರಾಜಣ್ಣರವರಿಗೆ ಈ ಮುಂಬರುವ ವಿಧಾನಸಭೆಯಲ್ಲಿ ಎಲ್ಲರೂ ಮತವನ್ನು ಹಾಕಿ ದಯವಿಟ್ಟು ಅವರನ್ನು ಆರಿಸಿ ತರಬೇಕೆಂದು ಎಂದು ಎಲ್ಲರಿಗೆ ಕೈಮುಗಿದು ಕೇಳಿಕೊಳ್ಳುತ್ತೇನೆ ಈ ಬಾರಿ JDS ಮತ ನೀಡಿ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಈ ಬಾರಿ JDS ಮತ ನೀಡಿ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಮುಂದಿನ 5 ವರ್ಷ ಅಧಿಕಾರ ನಮಗೆ ಕೊಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿ ಪಂಚರತ್ನ ಯೋಜನೆ ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ ಶಾಲೆನ ತೆಗೆಯುತ್ತೀವಿ ನೀವಿರುವಲ್ಲೇ ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ ಶಾಲೆನ ತೆಗೆಯುತ್ತೀವಿ ನೀವಿರುವಲ್ಲೇ ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ ಇನ್ನೆಂದು ಪೋಷಕರು ಚಿಂತಿಸಬಾರದು ಯಾವುದ ವಿದ್ಯಾರ್ಥಿ ಕಷ್ಟಪಡಬಾರದು ಪಂಚರತ್ನ ಯೋಜನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಆಸ್ಪತ್ರೆ ಕಟ್ಟಿಸುವ ಯೋಜನೆ ತಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಆಸ್ಪತ್ರೆ ಕಟ್ಟಿಸುವ ಯೋಜನೆ ತಂದು
ತುಂಬಾನೆ ಹೈಟೆಕ್ ಆಸ್ಪತ್ರೆಯ ಕಟ್ಟೋದೆ ನಮ್ಮ ಕನಸು ನೀಡಿರಿ ಜೊತೆಯ ಇವತ್ತಿನ ದಿನ ನೀವು ಕಾರ್ಯಕ್ರಮಕ್ಕೆ ತಂದಿರತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಈ ಒಂದು ನಂಬಿಕೆಯನ್ನು ಏನಿಟ್ಕೊಂಡಿದ್ದೀರೋ ಕೆ ಪಿ ರಾಜಣ್ಣ ಅವ್ರ ಮೇಲೆ ಮುಂದಿನ ದಿನಗಳಲ್ಲೂ ಅಷ್ಟೇ ಇದೇ ನಂಬಿಕೆ ಇಟ್ಟು ನೀವು ಎಲ್ಲರೂ ಸಹ ಮತವನ್ನು ಹಾಕಿದ್ದೆ ಆದಲ್ಲಿ ಮುಂಬರುವ ದಿನಗಳಲ್ಲಿ ಈಗ ಪಂಚರತ್ನ ಯಾತ್ರೆಯಲ್ಲಿ ಏನೆಲ್ಲ ಒಂದು ಕಾರ್ಯಕ್ರಮಗಳಿದೆಯೋ ಈ ಒಂದು ಕಾರ್ಯಕ್ರಮಗಳು ನಿಮ್ಮ ಮನೆಗೆ ತಲುಪುತ್ತೆ. ಇದರಿಂದ ನೀವು ಜೀವನ ಕಟ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಾನು ಎರಡೆರಡು ಮಾತ್ರ ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಒಂದು ಶಿಕ್ಷಣ, ಎಲ್ ಕೆ ಜಿಯಿಂದ ಪಿ ಯು ಸಿ ತನಕ ಅಂತಾರಾಷ್ಟ್ರೀಯ ಗುಣಮಟ್ಟ ಉಳ್ಳಂಥ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಮಾನ್ಯ ಕುಮಾರಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಆಯೋಜನೆ ಮಾಡಿಕೊಂಡಿದ್ದಾರೆ. ಎರಡನೇದಾಗಿ ಇನ್ನೊಂದು ವಿಚಾರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆರೋಗ್ಯ, ಆರೋಗ್ಯ ಅಂತ ಹೇಳಿದ್ರೆ ಇವತ್ತಿನ ದಿನ ಅದು ಎಷ್ಟು ದುಬಾರಿ ಆಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ಒಂದು ಆರೋಗ್ಯವನ್ನು ಪ್ರತಿಯೊಂದು ಪಂಚಾಯಿತಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡುವ ಮುಖಾಂತರ ಉಚಿತವಾದ 24/7 ಚಿಕಿತ್ಸೆ ನಿಮಗೆ ಲಭ್ಯವಿರುತ್ತೆ. ಇದರಲ್ಲಿ ಎಲ್ಲ ರೀತಿಯ ಸವಲತ್ತನ್ನು ಒಳಗೊಂಡಂಥ ಒಂದು ಎಕ್ವಿಪ್ಮೆಂಟ್ಸು ಇರುತ್ತೆ. ಹಾಗಾಗಿ ಈ ಒಂದು ಎರಡು ಕಾರ್ಯಕ್ರಮಗಳನ್ನ ನೀವು ಸದುಪಯೋಗ ಪಡಿಸ್ಕೊಂಡಿದ್ದೆ ಆದಲ್ಲಿ ಜೀವನದಲ್ಲಿ ಬದುಕಲಿಕ್ಕೆ ತುಂಬ ಒಂದು ನಿಮಗೆ ಒಳ್ಳೆಯದಾಗುತ್ತೆ. ಹಾಗೂ ಇನ್ನು ಅನೇಕ ಒಂದು ಕಾರ್ಯಕ್ರಮಗಳು ಈ ಪಂಚರತ್ನ ಯಾತ್ರೆಯಲ್ಲಿ ಬರುತ್ತೆ. ಅದು March 12 ಈ ರಾಜ್ಯದಲ್ಲಿ ಸಂಚಲನ ಮೂಡಿಸುತ್ತಿರುವ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಪಂಚರತ್ನ ಯೋಜನೆ. ಈ ಒಂದು ಕಾರ್ಯಕ್ರಮವನ್ನು ಇದೇ ತಿಂಗಳು 12 ಭಾನುವಾರ ಈ ಚಂದಾಪುರದಿಂದ ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ದಯಮಾಡಿ ಈ ಬಾರಿ ಕೆ ಪಿ ರಾಜಣ್ಣ ಅವರಿಗೆ ಎಲ್ಲರೂ ಮತ ಕೊಡುವ ಮುಖಾಂತರ ಅವರನ್ನು ಜಯಶೀಲನಾಗಿ ಮಾಡಿಸಬೇಕು. ಹಾಗೂ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಗೆ ಅವರು ನೀವೆಲ್ಲರೂ ಸಹ ಪ್ರೋತ್ಸಾಹ ಕೊಡಬೇಕಂತೇಳಿ ಈ ಮುಖಾಂತರ ನಾನು ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್.